ಹತ್ತಿಯ ಬಿಳಿನೊಣ ಕೀಟ. ಹತ್ತಿಯ ಬೆಳೆಯಲ್ಲಿ ರಸ ಇರುವ ಕೀಟಗಳ ಬಾಧೆ ಒಂದು ಸಾಮಾನ್ಯ ರೋಗವಾಗಿ ಮತ್ತು ಬಿಳಿನೊಣವು ಒಂದು ಪ್ರಮುಖ ಕೀಟವಾಗಿದೆ. ಹತ್ತಿಯಲ್ಲಿ ಇದನ್ನು ಈ ಮುಂಚೆ ಮುಖ್ಯವಲ್ಲದ ಕೀಟವಾಗಿ ಪರಿಗಣಿಸಲಾಗಿದ್ದರೂ ಇತ್ತೀಚೆಗೆ ಇದರ ವ್ಯಾಪ್ತಿಯು ಅಧಿಕಗೊಂಡಿದೆ. ಬಿಳಿನೊಣವು ಅನೇಕ ಬಗೆಯ ಆಹಾರವನ್ನು ತಿನ್ನಬಲ್ಲ ಕೀಟವಾಗಿದೆ ಮತ್ತು ವೈರಸ್ ಸೋಂಕು ಹರಡುವ ಪರೋಕ್ಷ ಹಾನಿಯನ್ನು ಉಂಟು ಮಾಡುವ ಮೂಲಕ ಇತರ ಅನೇಕ ಬೆಳೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಬಿಳಿನೊಣದ ಅಪ್ಸರೆ ಕೀಟ ಅಂದರೆ ಮರಿ ಕೀಟಗಳು ಹಸಿರು ಹಳದಿ ಬಣ್ಣವನ್ನು ಹೊಂದಿರುತ್ತವೆ ಮತ್ತು ಅಂಡಾಕಾರದಲ್ಲಿರುತ್ತವೆ. ಇದರ ಸುಪ್ತಾವಸ್ಥೆ ಹಂತ ಸಾಮಾನ್ಯವಾಗಿ ಎಲೆಗಳ ಮೇಲ್ಮೈಯ ಕೆಳಗೆ ಕಂಡುಬರುತ್ತದೆ. ಪ್ರೌಢ ಕೀಟಗಳು ತುಂಬಾ ಚಿಕ್ಕ ಗಾತ್ರ ಹೊಂದಿರುತ್ತವೆ ಮತ್ತು ಅವುಗಳ ಹಳದಿ ದೇಹವು ಬಿಳಿ ಮೇಣದ ಪದರದಿಂದ ಅಮೃತವಾಗಿರುತ್ತದೆ. ಇದರ ಹಾನಿಯಿಂದಾಗಿ ಎಲೆಗಳ ಮೇಲೆ ಹಸಿರು ಅಂಗಾಂಶ ಕರೆದು ತಿನ್ನುವ ಮೂಲಕ ಕ್ಲೋರೋಟಿಕ್ ಕಲೆಗಳು ಉಂಟಾಗುತ್ತವೆ. ಇದು ನಂತರ ಒಂದಕ್ಕೊಂದು ಸೇರಿಕೊಂಡು ಎಲೆಯ ಅಂಗಾಂಶವನ್ನು ಅನಿಯಮಿತ ರೂಪದಲ್ಲಿ ಹಳದಿಯಾಗಿ ಮಾಡುತ್ತದೆ. ಇದು ಎಲೆಗಳ ನರಗಳಿಂದ ಅವುಗಳ ಹೊರ ಅಂಚುಗಳವರೆಗೆ ವಿಸ್ತರಿಸುತ್ತದೆ. ತೀವ್ರವಾದ ಸೋಂಕು ಉಂಟಾದಾಗ ಸಮಯಕ್ಕೆ ಮುಂಚೆಯೇ ಎಲೆಗಳು ಉದುರಿ ಹೋಗುತ್ತವೆ. ಕಾಡಿಗೆಯಂತಹ ಬೂಸ್ಟು ಬೆಳವಣಿಗೆ ಹೊಂದುವಿಕೆ ಮುಗ್ಗುಗಳ ಮತ್ತು ಕಾಯಿಗಳು ಸರಿಯಾಗಿ ತೆರೆಯದೆ ಇರುವುದು ಸಹ ಕಂಡುಬರುತ್ತದೆ. ಇದು ಹತ್ತಿಯಲ್ಲಿ ಎಲೆ ಮುಟ್ಟುರು ನುಂಜಾಣು ರೋಗಗಳನ್ನು ಸಹ ಹರಡುತ್ತವೆ. ಕೀಟಗಳ ಸಮಗ್ರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಗಳಾದಂತಹ ರಸ ಹೀರುವ ಕೀಟಗಳ ನಿರೋಧಕ ತಳಿಗಳ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡುವುದು, ಜಮೀನುಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಮತ್ತು ಮೊದಲ ಮಳೆಯು ಬಂದ ನಂತರ ತಕ್ಷಣವೇ ಬಿತ್ತನೆ ಮಾಡುವುದು ಅಥವಾ ಒಣ ಬಿತ್ತನೆಯನ್ನು ಅಳವಡಿಸಿಕೊಳ್ಳುವುದು, ಪ್ರತಿ 100 ಕೆಜಿ ಬೀಜಗಳಿಗೆ 500 ರಿಂದ 1000 ಗ್ರಾಂ ಇಮಿಡಾಕ್ಲಾಪ್ರಿಡ್ 48% FS ಅಥವಾ ಇಮಿಡಾಕ್ಲಾಪ್ರಿಡ್ 70% WS ಕೀಟನಾಶಕದಿಂದ ಬೀಜೋಪಚಾರ ಮಾಡುವುದನ್ನು ಅನುಸರಿಸಬೇಕು. ಕೀಟಗಳನ್ನು ಆಕರ್ಷಿಸುವ ಬಳೆಗಳ ಮತ್ತು ಅಂತರ್ ಬೆಳೆಗಳ ಮೇಲೆ ಇರುವ ಕೀಟಗಳು ಮತ್ತು ನೈಸರ್ಗಿಕ ಶತ್ರುಗಳ ಸಂಖ್ಯೆಯ ಮೇಲೆ ನಿಗಾ ವಹಿಸಬೇಕು. ಬೇವಿನ ಎಣ್ಣೆ ಆಧಾರಿತ ಕೀಟನಾಶಕವಾದ WSP ಪ್ರತಿ ಹೆಕ್ಟರ್ಗೆ 2.5 ರಿಂದ 0.5 ಲೀಟರ್ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು. ಕೀಟಗಳ ಸಂಖ್ಯೆಯ ಮೇಲೆ ನಿಗಾ ವಹಿಸಲು ಹಳದಿ ಬಣ್ಣದ ಅಂಟು ಬಳೆಗಳನ್ನು ನೆಡಬೇಕು. ಅತಿಯಾದ ಪ್ರಮಾಣದ ಸಾರಜನಕಯುಕ್ತ ಗೊಬ್ಬರಗಳ ಬಳಕೆಯನ್ನು ತಪ್ಪಿಸಬೇಕು ಮತ್ತು ಸರಿಯಾದ ಕಳೆ ನಿಯಂತ್ರಣವನ್ನು ಅಳವಡಿಸಿಕೊಳ್ಳಬೇಕು. ಬೆಳೆಯ ಆರಂಭದ ದಿನಗಳಲ್ಲಿ ಕೀಟಗಳನ್ನು ದೂರವಿಡಲು ಬೆಳ್ಳಿ ಬಣ್ಣದ ಹೊದಿಕೆ ಅಥವಾ ಮಲ್ಚ್ ಬಳಸಬೇಕು. ಕೀಟಗಳಲ್ಲಿ ನಿರೋಧಕ ಸಾಮರ್ಥ್ಯ ಅಭಿವೃದ್ಧಿ ಹೊಂದದಂತೆ ಕೀಟನಾಶಕ ಬದಲಾವಣೆ ಅನುಸರಿಸಬೇಕು. ಹತ್ತಿ ಬೆಳೆಯ ಆಸುಪಾಸಿನಲ್ಲಿ ಬಿಳಿನೊಣದ ಪರ್ಯಾಯ ಆಶ್ರಯ ನೀಡುವ ಬೆಳೆಗಳನ್ನು ಬೆಳೆಯುವುದನ್ನು ತಪ್ಪಿಸಬೇಕು. ಕೀಟಗಳ ಸಂಖ್ಯೆಯನ್ನು ಸೀಮಿತವಾಗಿ ಇರಿಸಲು ಜೋಳ, ರಾಗಿ, ಮೆಕ್ಕೆಜೋಳ ಮುಂತಾದ ಕೀಟಗಳಿಗೆ ಆಶ್ರಯ ನೀಡದ ಬೆಳೆಗಳನ್ನು ಬೆಳೆ ಬದಲಾವಣೆ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಜೈವಿಕ ನಿಯಂತ್ರಣಕ್ಕಾಗಿ ಪ್ರತಿ ಹೆಕ್ಟರಿಗೆ 10,000 ಪ್ರಮಾಣದಲ್ಲಿ ಕ್ರೈಸೋಫೆರ್ಲಾ ಮರಿಕೀಟಗಳನ್ನು ಬಿಡಬೇಕು. ಪ್ರತಿಯೊಂದು ಮರಿಕೀಟ ಬಿಳಿನೊಣದ 329 ಸುಪ್ತಾವಸ್ಥೆ ಹಂತದ ಕೀಟಗಳನ್ನು ತಿಂದು ಹಾಕಬಲ್ಲದ್ದು. ಮಾದರಿ ಸಸ್ಯಗಳಲ್ಲಿ 50% ಕ್ಕಿಂತ ಹೆಚ್ಚು ಸಸ್ಯಗಳ ಮಧ್ಯಭಾಗದಲ್ಲಿ 10 ಬಿಳಿನೊಣಗಳಿಗಿಂತ ಹೆಚ್ಚು ನೊಣಗಳು ಕಂಡುಬಂದರೆ ಆಗ ಬಾಧೆಯು ಆರ್ಥಿಕ ಹಾನಿ ಮಟ್ಟವನ್ನು ಮೀರಿದೆ ಎಂದು ತಿಳಿದುಕೊಳ್ಳಬೇಕು. ಸಸ್ಯಗಳನ್ನು ಲಘುವಾಗಿ ಅಲುಗಾಡಿಸಿದಾಗ ಪ್ರೌಢ ಬಿಳಿನೊಣಗಳು ಹಾರಿದಾಗ ಹೊಗೆಯಂತಹ ದೃಶ್ಯವು ಕಂಡುಬರುತ್ತದೆ. ಇದರ ನಂತರ ಪ್ರತಿ ಹೆಕ್ಟರ್ಗೆ 600 ಮಿಲಿಲೀಟರ್ ಪ್ರೊಪೆಕ್ಸಿಪೆನ್ 10% ಪ್ಲಸ್ ಬೈಪೆಂಥ್ರಿನ್ 10% EC ಅಥವಾ ಪ್ರತಿ ಹೆಕ್ಟರ್ಗೆ 1,000 ರಿಂದ 1,250 ಮಿಲಿಲೀಟರ್ ಪ್ರೊಪೆಕ್ಸಿಪೆನ್ 5% ಪ್ಲಸ್ ಡೈಪೆಂಥಿಯೂರೋನ್ 25% SE ಅನ್ನು 500 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಆದ್ದರಿಂದ ರೈತ ಬಾಂಧವರೇ, ಈ ಪರೀಕ್ಷಿತ ವಿಧಾನಗಳನ್ನು ಬಳಸುವ ಮೂಲಕ ನಿಮ್ಮ ಹತ್ತಿ ಬೆಳೆಗಳನ್ನು ಸಂರಕ್ಷಿಸಿ ಮತ್ತು ಉತ್ತಮ ಇಳುವರಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಈ ವಿಜ್ಞಾನ ಸರಣಿಯ ಇತರ ಅಧ್ಯಾಯಗಳನ್ನು ನೋಡಿ.